ದೇಶದಲ್ಲಿ ಆಟಗಳನ್ನು ನಾವು ಒಂದು ಸ್ಪರ್ಧೆಗಳಾಗಿ ಸ್ಪರ್ಧಾತ್ಮಕವಾಗಿ ತಗೋಬೇಕೇ ವಿನಃ ನಾವು ಅದನ್ನು ಯುದ್ಧದ ರೀತಿಯಲ್ಲಿ ಪರಿಗಣಿಸೋದು ಎಷ್ಟು ಸರಿ ಅನ್ನೋದು ಮುಖ್ಯವಾದ ಪ್ರಶ್ನೆ ಮೊನ್ನೆ ಮಾಧ್ಯಮಗಳು ಆ ಆಟಗಳನ್ನು ಯುದ್ಧಗಳ ರೀತಿಯಲ್ಲಿ ಒಂದು ಭಾವಿಸ್ತಾ ಇದ್ದರು ಎಲ್ಲ ಮಾಧ್ಯಮಗಳು ನೋಡ್ತಿರುವಾಗ ಅದೇ ರೀತಿ ಪಾಕಿಸ್ತಾನ ಗೆದ್ದಾಗ ನೆಲದಲ್ಲಿ ಸಂಭ್ರಮಿಸಿದ್ದು ಎಷ್ಟು ಸರಿ ಅನ್ನೋದು ಒಂದು ಪ್ರಶ್ನೆ ಇವೆರಡನ್ನು ನೋಡಿದಾಗ ಇಲ್ಲಿ ನನಗೆ ಅನಿಸಿರೋದು ಯಾವುದೇ ಒಂದು ಕ್ರೀಡೆಯಾಗಲಿ ಯಾವುದೇ ಒಂದು ಕ್ರೀಡಾಕೂಟಗಳಲ್ಲಿ ನಾವು ಆ ಸ್ಪರ್ಧೆಗಳ ಜೊತೆಗೆ ಆ ಸ್ಪರ್ಧಾ ಇವ್ರನ್ನ ಹುರಿದುಂಬಿಸಬೇಕೆ ಬಿಟ್ಟರೆ ಆ ಸ್ಪರ್ಧ ಸ್ಪರ್ಧೆ ನಡೆಯುವಂಥ ವೇಳೆಯಲ್ಲಿ ಯುದ್ಧದ ರೀತಿಯಲ್ಲಿ ಅದನ್ನು ಘೋಷಣೆಗಳನ್ನು ಮಾಡುವುದು ತುಂಬ ಒಂದು ನೋವಿನ ಸಂಗತಿ ಯಾಕಂದರೆ ಮೊನ್ನೆ ನಾನು ನೋಡ್ತಾ ಇದ್ದೆ ಇದು ವಿಶ್ವ ಯುದ್ಧ ವಿಶ್ವ ಮಹಾಯುದ್ಧದಲ್ಲಿ ಭಾರತಕ್ಕೆ ಸೋಲು ಇದನ್ನು ಯಾಕೆ ಯುದ್ಧಕ್ಕೆ ಹೋಲಿಸ್ತಾ ಇದ್ರ ಇದನ್ನು ಇದನ್ನು ಒಂದು ಸ್ಪರ್ಧೆಯಾಗಿ ತಗೋಬೇಕಲ್ವ ನಾವು ಏನೇ ಅದು ಏನೋ ವಿಶ್ವಕಪ್ ಆಗಿದ್ದರೆ ಅದಕ್ಕೊಂದು ವಿಶ್ವ ಮಹಾವಿದ್ಯ ಅಂತ ಇಡ್ಬೋದಿತ್ತು ಯಾವುದೋ ಟ್ವೆಂಟಿ ಟ್ವೆಂಟಿ ಮ್ಯಾಚಿಗೆ ವಿಶ್ವವಿದ್ಯ ಅಂತ ಹೇಳಿ ಹೇಳಿಬಿಟ್ಟು ಆ ರೀತಿ ಪರಿಗಣಿಸುವುದು ಎಷ್ಟು ಸರಿ ಜೊತೆಗೆ ಅಲ್ಲಿ ರಾಜಕಾರಣಿಗಳ ಫೋಟೋಗಳನ್ನು ತಂದಿಡುವಂಥದ್ದು ಆಟ ನಡೆಯುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಟಿ ವಿಯವರು ಹಾಕಿದರು ಮೋದಿಯ ದೆಸೆಯಿಂದ ಈ ಟೀಮ್ ಇಂಡಿಯಾ ಗೆಲ್ಲುತ್ತೆ ಅಂತೇಳಿ ಅಂತ ಈ ರೀತಿಯ ಒಂದು ಮಾಧ್ಯಮಗಳ ವರ್ತನೆಗಳು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಆಟವಾಡ ಆಟ ಆಡುವಂಥ ಏನು ಬ್ಯಾಟ್ಸ್ಮ್ಯಾನ್ ಆಗ್ಬೋದು ಬೌಲರ್ಸ್ ಆಗ್ಬೋದು ಅವರಿಗೂ ನಿರಾಸೆ ಬಂದುಬಿಡ್ಬೋದು ಈ ಮಾಧ್ಯಮಗಳ ಈ ರೀತಿಯ ಒಂದು ಧೋರಣೆಯಿಂದ ಯಾಕೆ ನಮ್ಮ ಮಾಧ್ಯಮಗಳು ಇರ ಈ ರೀತಿ ಆಗ್ತಿದ್ದಾವೆ ಇವತ್ತು ಅಲ್ಲ ಹಿಂದಿನಿಂದಲೂ ಕೆಲವಷ್ಟು ಆ ರೀತಿ ಅನುಭವಗಳಾಗಿದ್ದಾವೆ ನಮಗೆ ಏಕ ವ್ಯಕ್ತಿಯ ಒಂದು ಪ್ರದರ್ಶನವನ್ನು ಮಾಧ್ಯಮಗಳು ಕೊಡ್ತಾ ಇದ್ದಾವೆ ಹಿಂದೆ ಭಾರತವನ್ನು ಅಥವಾ ಪಾಕಿಸ್ತಾನವನ್ನು ಯಾವುದೇ ಒಂದು ವಿಚಾರಗಳಲ್ಲಿ ತಗೊಳ್ಬೇಕಾದ್ರೆ ಏನೋ ಒಂದು ಬಾರ್ಡರ್ ವಿಷಯದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಏನಾದರೂ ಒಂದು ಎಚ್ಚರಿಕೆಯನ್ನು ಕೊಡುತ್ತೆ ಈ ವಿಚಾರದಲ್ಲಿ ನಾವೆಲ್ಲ ಸುದ್ದಿಯನ್ನು ಕೇಳ್ತಿದ್ದು ರೇಡಿಯೋದಲ್ಲಿ ಕೇಳ್ತಿದ್ದು ಚಂದನದಲ್ಲಿ ಕೇಳ್ತಿದ್ದು ಎಲ್ಲ ಸುದ್ದಿ ಮಾಧ್ಯಮದಲ್ಲೂ ಕೇಳ್ತಿದ್ದು ಪತ್ರಿಕೆಗಳಲ್ಲಿ ನೋಡ್ತಿದ್ದು ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ನೀಡಿದೆ ಅಂತ ಅಂದರೆ ಆ ಭಾರತ ಮಾತ್ರ ಏಕ ವ್ಯಕ್ತಿ ಯಾರು ಹೆಸರುಗಳು ಬರ್ತಿರಲಿಲ್ಲ ಅಮೆರಿಕ ಜೊತೆ ಏನೋ ಒಂದು ಮಾತುಕತೆ ನಡೆಯುತ್ತೆ ಯಾವುದೋ ಒಂದು ವ್ಯವಹಾರದ ಮಾತುಕತೆಯನ್ನು ನಡೆಯುತ್ತೆ ಅಲ್ಲೊಂದು ಒಪ್ಪಂದಕ್ಕೆ ಸಹಿ ಹಾಕುತ್ತೆ ಭಾರತ ಅಮೆರಿಕದೊಂದಿಗೆ ಈ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಈಗ ಅದನ್ನೆಲ್ಲ ತೆಗೆದುಬಿಟ್ಟಿದೆ ಈ ಮಾಧ್ಯಮಗಳು ಹಿಂದೆ ಇಂದಿರಾ ಗಾಂಧಿ ಇದ್ದಂಥ ಟೈಮಲ್ಲೂ ಕೂಡ ಕಾಂಗ್ರೆಸ್ನವರು ಇಂದಿರಾ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಇಂದ್ರಿಯಾ ಇಂದಿರಾ ಅಂತ ಹೇಳಿ ಹೇಳ್ತಾಯಿದ್ರು ತುಂಬ ಅದು ಏಕ ವ್ಯಕ್ತಿಯಾದಂಥ ಒಂದು ಹೆಸರುಗಳನ್ನ ಹೇಳೋದು ದೇಶದಲ್ಲಿ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ತುಂಬ ತಪ್ಪಾಗುತ್ತೆ ಮೊನ್ನೆ ನೋಡಿದಾಗ ಪಾಕಿಸ್ತಾನಕ್ಕೆ ಮೋದಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಿಂದ ಮೋದಿ ಸೇನೆ ಭಾರತದ ಸೇನೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ ಅಂತ ಹೇಳೋದಕ್ಕೆ ಮೋದಿ ಸೇನೆ ದಾಳಿ ಮಾಡಿದೆ ಮೋದಿ ಅಮೆರಿಕಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ರೀತಿಯ ವ್ಯಕ್ತಿಗತವಾದಂಥ ಹೇಳಿಕೆಗಳನ್ನು ಕೊಟ್ಟರೆ ನಮ್ಮಲ್ಲಿ ಆ ಒಗ್ಗಟ್ಟಿನ ಮನೋಭಾವ ಬರೋದಿಲ್ಲ ಭಾರತ ಅನ್ನುವಂಥ ಒಂದು ಅನುಭವ ಅಥವಾ ಆ ಒಂದು ಗೌರವ ಬರೋದಿಲ್ಲ ಅದು ಪಾರ್ಟಿ ಪಕ್ಷಗಳಾಗಿ ಒಡೆದೋಗೋಕ್ಕೆ ಹೋಗೋಕ್ಕೆ ಶುರುವಾಗುತ್ತೆ ಹಾಗಾಗಿ ಮಾಧ್ಯಮಗಳು ಕೂಡ ಎಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ಈ ರೀತಿ ಹೇಳಿಕೆಗಳನ್ನು ಕೊಡುವಾಗ ತುಂಬ ಅಂದರೆ ನೀವು ಬೇಕಾದರೆ ಒಂದು ಚಿಕ್ಕ ವಿಷಯಗಳನ್ನ ತಗೊಂಡ್ರೂ ಕೂಡ ಅಲ್ಲಿ ರಾಜಕೀಯ ಪ್ರೇರಿತವಾದ ಹೇಳಿಕೆಗಳನ್ನೇ ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಇಲ್ಲಿ ಭಾರತ ಅನ್ನೋದೇ ಮರೆಮಾಚಿದೆ ಅದಕ್ಕೆ ಸರಿಯಾಗಿ ರಾಜಕಾರಣಿಗಳು ನಡ್ಕೊಳ್ಳುವಂಥ ರೀತಿ ನಿನ್ನೆ ಮೊನ್ನೆಯಿಂದಲೂ ನೋಡ್ತಾ ಇದ್ದೀವಿ ಒಂದು ಕಂಬಳಿಯಿಂದ ಹಿಡಿದು ಟೊಪ್ಪಿಯವರೆಗೂ ಅವರು ಮಾತಾಡ್ತಿರುವಂಥ ಶಬ್ದಗಳ ಬಳಕೆ ಇದೆಯಲ್ಲ ಮುಂದೆ ಬರುವಂಥ ಯುವಕರಿಗೆ ಅವರು ಏನು ಹೇಳೋದು ಕೊಟ್ಟಿದ್ದಾರೆ ಜೊತೆಗೆ ಮಾಧ್ಯಮದವರು ಕೂಡ ಅದನ್ನೇ ಹೈಲೈಟ್ ಮಾಡ್ತಾರೆ ಬೇರೆ ವಿಚಾರಗಳನ್ನ ಯಾವುದನ್ನು ನಾನು ಹಿಂದಿನ ಒಂದು ಎಪಿಸೋಡಲ್ಲಿ ಮಾತಾಡಿದ್ದೆ ತಲೆ ಇಲ್ಲದ ರಾಜಕಾರಣಿಗಳು ತಲೆ ಕೆಟ್ಟ ಮಾಧ್ಯಮದವರು ಅಂಥೇಳಿ ಯಾಕಂದರೆ ಮಾಧ್ಯಮಗಳು ಇಲ್ಲಿ ಫಸ್ಟ್ ಸರಿಯಾಗಬೇಕಂತ ನನಗೆ ಈಗ ಅನಿಸ್ತಿದೆ ಮಾಧ್ಯಮಗಳು ಫಸ್ಟು ಅವರು ಅವರ ನಿರ್ವಹಣೆಯನ್ನು ಕರೆಕ್ಟಾಗಿ ಮಾಡಿದ್ರೆ ಈ ರಾಜಕಾರಣಿಗಳು ಸ್ವಲ್ಪ ಸರಿಯಾಗ್ತಾರೆ ಅವರಿಗೆ ಸರಿ ಅವ್ರಿಗೆ ಸರಿಯಾಗಿ ಕುಣಿತಾ ಹೋದರೆ ಅವರು ಅದೇ ರೀತಿ ಆಡ್ತಾರೆ ಇವರು ಟಿ ಆರ್ ಪಿಗೋಸ್ಕರ ಅದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ ಹಾಗಾಗಿ ಮಾಧ್ಯಮದವರು ಒಳ್ಳೆಯದನ್ನು ಮಾಡಿದಾಗ ಒಳ್ಳೆಯದು ಅಂತಲೇ ಹೇಳಬೇಕು ಅಲ್ಲೇನಾದ್ರು ಕೆಟ್ಟದಿದ್ದಾಗ ತಪ್ಪುಗಳಿದ್ದಾಗ ತಪ್ಪು ಅಂತ ಹೇಳುವಂಥ ಕೆಲಸಗಳನ್ನು ಮಾಧ್ಯಮದವರು ಮಾಡಬೇಕು ಇಲ್ಲಿ ಹೇಗಾಗಿದೆ ಅಂದರೆ ಮನೆಯಲ್ಲಿ ಮಕ್ಕಳು ಏನಾದ್ರು ಒಳ್ಳೆ ಕೆಲಸ ಮಾಡಿದಾಗ ತಾಯಂದ್ರೆ ಹೇಳೋದಿರುತ್ತೆ ಏನು ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಇದು ಅಂತ ಅದೇ ಮಗು ಒಂಚೂರು ಬೇರೆ ಏನಾರು ಗಲಾಟೆ ಇದು ಮಾಡಿದಾಗ ನೋಡಿ ನಿಮ್ಮ ಮಗ ಹೆಂಗೆ ಗಲಾಟೆ ಮಾಡ್ತಿದ್ದಾನೆ ಅಂತ ಈ ಮಾಧ್ಯಮದವ್ರದ್ದು ಅದೇ ರೀತಿ ಈ ಪಕ್ಷಪಾತವಾದಂಥ ಒಂದಷ್ಟು ಸುದ್ದಿಗಳನ್ನ ಮಾಡ್ತಿರೋದು ಮಾಧ್ಯಮಗಳು ಮಾಡ್ತಿದ್ದಾರೆ ಹಾಗಾಗಿ ದೇಶವನ್ನು ದೇಶ ಭಾರತ ಅಂತ ಹೆಸರನ್ನು ಭಾರತ ಅಂಥೇಳಿ ಅದನ್ನು ಪ್ರತಿನಿಧಿಸ್ಬೇಕು ಬಿಟ್ಟರೆ ವ್ಯಕ್ತಿಗತವಾದಂಥ ಬರವಣಿಗೆಗಳನ್ನ ಮಾಡೋದು ಬಹಳ ತಪ್ಪು ಅಂಥೇಳಿ ನನ್ನ ಅನಿಸಿಕೆ